사람은 사람이야. 네, 네. 보시면 그래도 괜찮잖아. 아니, 엄마가 나한테 거나 바라봤어. 엄마 아까 이 부스터를 빨았다. 이 부스터가 노어돌이. 응? 노어들어. 아, 메스. 메스가 아니라 메스가 넘바. 메스. 아니, 나 부터 알아. 알아. 이거다. 이거다. 이거 맞다. 됐어. 이거 나 이게 아까 사카라 보내길래. 됐어. 됐어. 아니, 부터 알아. 부터 알아. ಪಂಚಾಯತಿನಲ್ಲಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ನಿರ್ದೇಶನದ ಪ್ರಕಾರ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ರವರ ಒಂದು ನಿರ್ದೇಶನದ ಪ್ರಕಾರ ಇವತ್ತು 4.5 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಸರ್ಕಾರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದು ಬಹುಶಃ ನಾವು ಇಷ್ಟೇ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಪ್ರಚಾರದ ಕೊರತೆ ಇದ್ದರೆ ಅದು ಮನೆ ಮನೆಗೆ ತಲುಪುವುದಿಲ್ಲ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪಕ್ಷದ ಗ್ರಾಮ ಮಟ್ಟದ ಎಲ್ಲ ನಾಯಕರುಗಳು ಮನೆ ಮನೆಗೆ ಹೋಗಿ ಈ ಕಾರ್ಯಕ್ರಮವನ್ನು ಮನೆ ಮನೆಗೆ ತಲುಪಿಸುವಂಥ ಒಂದು ಕೆಲಸ ಆಗಬೇಕು ಎನ್ನುವ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮುನ್ನೂರು ಗ್ರಾಮದ ಈ ಮದನಿನಗರ ವಾರ್ಡಿನಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಪಕ್ಷದ ಮುಖಂಡರಾದ ಮುಸ್ತಫ ಅರೇಕಲ್ರವರು ನಮ್ಮೊಂದಿಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಆದಂತಹ ಲೋಬೋರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಇಕ್ಬಾಲ್ ರಾಮಣಿಗೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ನಮ್ಮ ಮೇಘ ಸಲೀಮ್ರವರು ಬ್ಲಾಕ್ ಕಾಂಗ್ರೆಸ್ಸಿನ ಇನ್ನೋರ್ವ ಸಂಘಟನಾ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪಂಚಾಯತಿನ ಸದಸ್ಯರಾದಂಥ ಭಾಸ್ಕರ್ರವರು, ನಮ್ಮ ಅಸೇನಾರ್ರವರು, ನಮ್ಮ ತಾಲೂಕು ಪಂಚಾಯತ್ ಸದಸ್ಯ ವಿಲ್ಮಾರವರು, ನಮ್ಮ ಪಂಚಾಯತಿನ ಸದಸ್ಯ ವಿಲ್ಪಿ ಅವರು, ಇಸ್ಮಾಯಿಲ್ರವರು, ಪುಷ್ಪಾರವರು, ಇಜಾದ್ರವರು, ಪಕ್ಷದ ಅನೇಕ ಗ್ರಾಮ ಸಮಿತಿಯ ಮುಖಂಡರುಗಳು, ನಮ್ಮ ಐಡಾ ಲೋಬೋರವರು, ನಮ್ಮ ನವೀನ್ ಡಿಸೋದರವರು, ಐರಿನ್ ಡಿಸೋದರವರು, ಅನೇಕ ಈ ಪಕ್ಷದ ನಿಷ್ಠಾವಂತ ಪಕ್ಷದ ಮುಖಂಡರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಇಲ್ಲಿ ಎಲ್ಲ ಬಂದಿದ್ದಾರೆ. ಬೂತ್ ಸಮಿತಿ ನಮ್ಮ ಬ್ಲಾಕ್ ಬೂತಿನ ಅಧ್ಯಕ್ಷರು, ಏಳನೇ ವಾರ್ಡಿನ ಅಧ್ಯಕ್ಷರು ಪುತ್ತುಬಾವರವರು ಇದ್ದಾರೆ. ನಮ್ಮ ಮೂರನೇ ವಾರ್ಡ್ನ ಅಧ್ಯಕ್ಷರ ದಾಮೋದರ ಉಳ್ಳಲ್ ಅವರು ನಮ್ಮೊಂದಿಗಿದ್ದಾರೆ. ನಾಲ್ಕನೇ ವಾರ್ಡ್ ಜಾಫರ್ ಸಾದಿ. ನಾವು ಒಂದು ಕಾಂಗ್ರೆಸ್ ಮನೆ ಮನೆಗೆ ಈ ಒಂದು ಕಾರ್ಯಕ್ರಮವನ್ನು ಮುನ್ನೂರು ಈ ಒಂದು ಮದನ್ ನಗರ ಈ ಒಂದು ವಾರ್ಡ್ನಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಇಲ್ಲಿಗೆ ಬಂದಂಥ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳಿಗೆ
ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಇಡೀ ರಾಜ್ಯದ 224 ಒಂದು ಕ್ಷೇತ್ರದಲ್ಲೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರ ಉದ್ದೇಶ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ಕಾರ 4.5 ವರ್ಷದಲ್ಲಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನೇನು ಮಾಡಿದೆ ಅದನ್ನೆಲ್ಲ ಈ ಒಂದು ಕಿರುಹೊತ್ತಿಗೆ ಪುಸ್ತಕವನ್ನು ಮಾಡಿಕೊಂಡು ನಾವು ಮನೆ ಮನೆಗೆ ಹೋಗುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ನಾವು ಇಷ್ಟರವರೆಗೆ ಈ ಕಾಂಗ್ರೆಸ್ ಪಕ್ಷ ಒಂದು ಜನಸಾಮಾನ್ಯರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಕೆಲಸವನ್ನು ಮಾಡಿದ ಹೊರತು ಇದನ್ನು ಪ್ರಚಾರದ ನಾವು ಮಾಡಿಕೊಂಡು ಹೋಗಿಲ್ಲ. ಆದರೆ BJP ಹಾಗಲ್ಲ, ಏನು ಕೆಲಸ ಮಾಡದೆ, ಏನು ಅಭಿವೃದ್ಧಿ ಮಾಡದೆ, ಕೇವಲ ಸಂಘಟನೆ ಮಾಡಿಕೊಂಡೇ ಹೋಗಿ ಮಾಡಿದ ಹೊರತು ಮತ್ತೆ ಏನನ್ನು ಮಾಡಿಲ್ಲ. ಅದಕ್ಕೆ ಬೇಕಾಗಿ ನಮ್ಮ ಅಭಿವೃದ್ಧಿಯ ಒಟ್ಟಿಗೆ ಸಂಘಟನೆ ಮಾಡಬೇಕು ಉದ್ದೇಶದಿಂದ ಈ ಒಂದು 4 ವರ್ಷದ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಏನು ಉಂಟು ಅದನ್ನು ನಾವು ಈ ಮನೆ ಮನೆಗೆ ಮುಟ್ಟಿಸುವ ಕೆಲಸವನ್ನು ಮಾಡಿಕೊಂಡು ನಾವು ಎಲ್ಲ ಈ 300 ಗ್ರಾಮದ ಎಲ್ಲ ನಮ್ಮೊಂದು ಕಾರ್ಯಕರ್ತರ ಮುಖವನ್ನು ಸೇರಿಕೊಂಡು ನಾವು ಅಲ್ಲಿಯ ಯಾಕೆ ಈ ಒಂದು ಉದ್ದೇಶ ಅಂದರೆ ನಾವು ಈಗ ಚುನಾವಣೆಗೆ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋದಾಗ ಕೇಳ್ತಾರೆ ನೀವು ಚುನಾವಣೆ ಬಂದಾಗ ಬಂದಿರಾ, ಇಷ್ಟರೊಳಗೆ ಎಲ್ಲಿದ್ದೀರಾ ಅಂತ. ಆದರೆ ಹಾಗೆ ಆಗಬಾರ, ಆ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಏನು ಉಂಟು ಅದನ್ನು ಮೊದಲೇ ನಾವು ಮನೆ ಮನೆಗೆ ಹೋಗಿ ಅದನ್ನು ಮುಟ್ಟಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಯಾಕೆಂದರೆ ನಮಗೆ ಈ ಸಂದರ್ಭದಲ್ಲಿ ಅಲ್ಲಿಯ ಸಮಸ್ಯೆ ನಮ್ಗೆ ಗೊತ್ತಾಗ್ತದೆ. ಪ್ರತಿಯೊಂದು ಮನೆಗೆ ಹೋದಾಗಲೂ ನಾವು ಆರಾಮದಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಸಮಸ್ಯೆಯನ್ನು ಆಲಿಸಿಕೊಂಡು ಆ ಒಂದು ಸಮಸ್ಯೆ ಏನು ಉಂಟು ಅದನ್ನು ನಮಗೆ ನಮ್ಮ ಬ್ಲಾಕ್ ಮಟ್ಟಕ್ಕೆ ನಿಮ್ಗೆ ತಲುಪಿಸುವ ಕೆಲಸವನ್ನು ನೀವು ಮಾಡಬೇಕು. ಹಾಗೆ ನಾವು ಸಹ ಈ ಒಂದು ಅದನ್ನು ನಮ್ಮ ಸಚಿವರಿಗೆ ನಮ್ಮ ಈ ಕ್ಷೇತ್ರ ಶಾಸಕರಿಗೆ ಅದನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿ ಅದಕ್ಕೆ ಬೇಕಾಗಿ ನಾವು ಈ ಒಂದು ಮನೆ ಮನೆಯ ಕಾರ್ಯಕ್ರಮವನ್ನು ಈ ಒಂದು 300 ಗ್ರಾಮದಲ್ಲಿ ಭಾರಿ ಉತ್ತಮ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಏನು ವಿಷಯ ಅಂದರೆ ನಾವು ಈಗಾಗಲೇ 2013 ಚುನಾವಣೆ ನಡೆದಾಗ ನಾವು ಒಂದು ಕೆಲವು ಅನೇಕ ಭರವಸೆಯನ್ನು ಜನ ಕೊಟ್ಟಿದ್ದೆವು. ಒಂದು 165 ಒಂದು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೆವು. ಅದರಲ್ಲಿ ಈಗಾಗಲೇ ಒಂದು 80% ಮೇಲೆ 155 ಮೇಲೆ ನಾವು ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ, ಅದನ್ನು ಮಾಡಿಕೊಂಡು ಹೋಗಿದ್ದೇವೆ. ಖಂಡಿತವಾಗಿ ಅದಕ್ಕೆ ಬೇಕು ನಮಗೆ ಮನೆ ಮನೆಗೆ ಹೋಗುವ ನಮಗೆ ಖಂಡಿತ ಹೆದರಿಕೆ ಇಲ್ಲ, ನಾವು ಮಾಡಿದ್ದೇವೆ. ಅದಕ್ಕೆ ಬೇಕಾಗಿ ನಾವು ಈ ಕೆಲಸವನ್ನು ಮಾಡಬೇಕು. ಎರಡನೇದಾಗಿ BJP ಸರ್ಕಾರದ ವೈಫಲ್ಯ, ಅದನ್ನು ಸಹ ಮನೆ ಮನೆಗೆ ಹೋಗುವ ಕೆಲಸವನ್ನು ಮಾಡಬೇಕು. ಯಾಕೆಂದರೆ 2008 ಈ BJP ಏನು ಮಾಡಿದರು, ನಮಗೆ ಒಂದು ಅಧಿಕಾರ ಕೊಡಿ, ಇಲ್ಲಿ ನಾವು ನಮಗೆ ಒಂದು ಅವಕಾಶ ಕೊಟ್ಟರೆ ನಾವು ಇಲ್ಲಿ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳಿದರು. ಯಾವುದು ಕರ್ನಾಟಕವನ್ನು ಏನು ಮಾಡಿದರು, ಒಂದು 5 ವರ್ಷದ ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿಗಳು, ಅದು ಬಿಡಿ ಮತ್ತೊಂದೇನು, ಅಲ್ಲಿ ಮುಖ್ಯಮಂತ್ರಿ ಆದವರು ಅದೇ ಒಂದು ಆ BJP ಸರ್ಕಾರದ ಇಲ್ಲಿ ಆ ಒಂದು ಮುಖ್ಯಮಂತ್ರಿ ಯಾರಾಗಿದ್ದು ಯಡಿಯೂರಪ್ಪನು, ಅವರು ಜೈಲಿಗೆ ಹೋದರು. ಅದರ ಒಟ್ಟಿಗೆ 13 ಜನ ಯಾರು ಅವರ ಕ್ಯಾಬಿನೆಟ್ ಸಚಿವರು ಸಹ ಅದನ್ನು ನಾವು ಮನೆ ಮನೆಗೆ ಹೇಳಬೇಕು. ಈಗ ಪುನಃ ಸುಳ್ಳು ಹೇಳ್ಕೊಡಿ, ಚುನಾವಣೆ ಹತ್ತಿರ ಬಂತು, ಈಗ ಸುಳ್ಳು ಹೇಳ್ಕೊಂಡು ಬರ್ತಾರೆ ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು. ಮೋದಿ ಅಂತ ಹೇಳ್ತಾರೆ, ಏನು ಮೋದಿ 3 ವರ್ಷದಲ್ಲಿ ಏನು ಮಾಡಿದ್ರಿ ಇವರು? ನೋಟ್ ಬ್ಯಾನ್ ಮಾಡಿದರು ನಮ್ಮ ಜನಸಾಮಾನ್ಯರನ್ನು. ಏನು ನಾವು ಕಷ್ಟಪಟ್ಟು ಬ್ಯಾಂಕಿನ ಸ್ವಲ್ಪ ಹಣ ಇಟ್ಟದನ್ನು ನಮಗೆ ತೆಗೆದುಕೊಳ್ಳಿ ಆಗಲಿಲ್ಲ. ಒಂದು 150 ಜನ ಸತ್ತು ಹೋದರು. ದೊಡ್ಡದಾದ ಅವರೇನೇಳಿದರು, ನಿಮಗೆ ಇದು ಆದರೆ ಇದನ್ನು ಈ ನೋಟ್ ಬ್ಯಾನ್ ಮಾಡಿದರೆ ಇದು ಒಂದು ಟೆರರಿಸ್ಟ್ ಇವರು ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ ಆಗ್ತದೆ, ಮತ್ತು ಎಲ್ಲ ಏನು ಇಲ್ಲಿ ಏನು ಕಪ್ಪನ್ನು ಮತ್ತೆ ಪುನಃ ಹೇಳಿದರು, ಕಪ್ಪನ್ನು ನಾವು ಅದನ್ನು ನಾವು ಒಬ್ಬೊಬ್ಬರಿಗೆ ಒಂದೊಂದು ಜನರಿಗೆ 15-15 ಲಕ್ಷ ಒಂದು ನಾವು ಒಬ್ಬೊಬ್ಬರ ಅಕೌಂಟ್ಗೆ ಹಾಕ್ತೇನೆ ಅಂತ ಹೇಳಿದರು. ಅದೇ ಅಕೌಂಟ್ ಬಿಡಿ, 1 ರೂಪಾಯಿ ಹಾಕಿಲ್ಲ ಇವರು, ಫುಲ್ ಹೇಳಿದರು. ಮತ್ತು GST ಅಂದರು, ಅನೇಕ ಇವರದ ಕಾರ್ಯಕ್ರಮ ಎಲ್ಲ ಏನು ಯಾವುದೂ ಇಲ್ಲ. ಅದಕ್ಕೆ ಬೇಕಾಗಿ ನಾವು ಈಗ ಮೇನ್ ಉತ್ತಮ ನಾವು ಈಗ ಸುಳ್ಳು ಹೇಳ್ತಾರೆ, ಏನು ನಾವು BJP ನಮ್ಗೆ ಕೊಟ್ಟರೆ ನಮಗೆ ನಾವು ಹಾಗೆ ಮಾಡ್ತೀವಿ. ಇವರು ಅವರು ನಾವು ಈಗ 8 ನೀವು ಏನು ಮಾಡಿದ್ರಿ ಅಂತ ಕೇಳಬೇಕು. 8 5 ವರ್ಷ ನೀವು ಏನು ಮಾಡಿದ್ದೀರಿ? ಇವರು ಯಾವ ರೆಸಾರ್ಟ್ನಲ್ಲಿ ಕೂತರು, ಹೋಗಿ ಒಂದು 2-3 ತಿಂಗಳವರೆಗೆ ಒಂದೊಂದು ಗುಂಪು ಮಾಡಿಕೊಂಡು ರೆಸಾರ್ಟ್ ಕೂತ್ಕೊಂಡು ಮಾಡಿದ್ದು ಈ ಕರ್ನಾಟಕವನ್ನು ಗುಂಡಾಂತರ ಮಾಡಿದರು. ಯಾರು 5 ವರ್ಷದಲ್ಲಿ ಕರ್ನಾಟಕವನ್ನು ಗುಂಡಾಂತರ ಮಾಡಿದರು. ಅದಕ್ಕೆ ಬೇಕಾಗಿ ನಾವು ಜನರಿಗೆ ಆ ಒಂದು ವಿಷಯವನ್ನು ನಾವು ಹೆಚ್ಚುವಾಗಿ ಅವ್ರ ಹತ್ರ ಹೇಳಿ ಮುಂದಿನ ದಿನಗಳಲ್ಲಿ ಸುಳ್ಳು ಹೇಳ್ಕೊಂಡು ಬರ್ತಾರೆ. ಈಗ ಚುನಾವಣೆ ಬಂತು, 18 ಚುನಾವಣೆ ನಡೀತದೆ, ಈಗ ಸುಳ್ಳು ಸುಳ್ಳಿನ ಸರಮಾಲೆ ಅದನ್ನು ಹಿಡಿದುಕೊಂಡು ಈಗ ಮನೆ ಮನೆಗೆ ಯಾತ್ರೆ ಅಂತೆ ಯಾತ್ರೆ ಈಗ ಅವ್ರದ್ದು ಪರಿವರ್ತನೆ ಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಪರಿವರ್ತನೆ ಯಾತ್ರೆಯಲ್ಲಿ ಅವರ ದೇವರವರ ಬಾಯಿಯಲ್ಲಿ ಎಲಿಸುವುದು ಏನಂದರೆ, ಮೊನ್ನೆ ಹೇಳ್ತಾರೆ ಸದಾನಂದಗೌಡರು, ಇದು ಮೋದಿಯವರಿಗೆ ನಾಚಿಕೆ ಆಗಬೇಕಂತ ಇವರ ಬಾಯಿಯಲ್ಲಿ ಎಲಿಸುವುದು. ಇದು ಯಾರು ಅವರ ಇದರಲ್ಲಿ ಕಾರ್ಯಕ್ರಮದಲ್ಲಿ ಮೋದಿಯವರಿಗೆ ನಾಚಿಕೆ, ನಿಜವಾಗಿ ಮೋದಿಗೆ ನಾಚಿಕೆ ಆಗಬೇಕು. ಎಂತ ಮಾಡಿದರು 3 ವರ್ಷದಲ್ಲಿ ಇವರು ಏನು ಮಾಡಲಿಲ್ಲ, ನಾಚಿಕೆ ಇವರಿಗೆ ಆಗಬೇಕು. ಮತ್ತೊಮ್ಮೆ ರಾಮುಲು ಹೇಳ್ತಾರೆ ಒಂದು ಕಡೆಯಲ್ಲಿ, ಈ ಒಂದು ಈ ಹಿಂದೂ ಕಾರ್ಯಕರ್ತರನ್ನು ಕೊಲ್ಲಿಸಿದವರು ಇದು ಯಾರಂತ ಹೇಳಿದರೆ ಸದಾನಂದಗೌಡ, ಯಡಿಯೂರಪ್ಪ, ಕಾರಂದಾಜ್ ಅಂತ ಹೇಳ್ತಾರೆ. ಯಾರು ಇವರೇ ವೇದಿಕೆಯಲ್ಲಿ ಇದು ದೇವರ ಸತ್ಯವನ್ನು ಹೇಳಿಸುದು ಇವರಿಗೆ, ಯಾರಿಗೆ ಇವರಿಗೆ ದೇವರ ಸತ್ಯವನ್ನು ಹೇಳಿಸುದು ಯಾರಿಗೆ? BJP ಮುಖಂಡರಿಗೆ. ಅದಕ್ಕೆ ಬೇಕಾಗಿ ಅದನ್ನು ಸಹ ಹೇಳಬೇಕು, ಅವರೇ ಸತ್ಯ ಹೇಳ್ತಾರೆ ನಾವಲ್ಲ. ಮನೆ ಮನೆಗೆ ಹೋಗುವ ಕೆಲಸವನ್ನು ಮಾಡಿಕೊಂಡು ನಾವು ಒಂದು ಈ ಒಂದು ಈ ನಮ್ಮ 300 ಗ್ರಾಮ ನಮ್ಮ ನಿಜವಾಗಿ ಇದು ಭಾರಿ ಒಂದು ಉತ್ತಮವಾದ ನಮ್ಮ ಕಾಂಗ್ರೆಸ್ ಒಂದು ಭದ್ರ ಕೋಟೆ. ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಜಾತಿ ಮಾನವರು ಈ ಒಂದು ಇರುವಂಥ ಇದೊಂದು ಗ್ರಾಮ ಇಡೀ ಯುಟಿಕಾದ ಈ ಕ್ಷೇತ್ರದಲ್ಲಿ ಇಲ್ಲ, ಇಂಥ ಒಂದು ಗ್ರಾಮ ಎಲ್ಲಿಯೂ ಇಲ್ಲ. ಇದನ್ನು ನಾವು
ನಮ್ಮ ಇಲ್ಲಿ ಕಾರ್ಯಕರ್ತರ ಒಂದು ಟೀಮೇ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಸಂಘಟನೆ ಮಾಡಿಕೊಂಡು ಈ ಪಂಚಾಯತ್ ನಮ್ಮ ಕೈ ತಪ್ಪಿದೆ ಅದನ್ನು ಸಹ ನಾವು ಅದನ್ನು ನಮ್ಮ ಕೈಯಾಗಿ ತೋರು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಹೋಗುವ ಎಲ್ಲರೂ ನಮ್ಮ ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕು. ಎಲ್ಲ ನಮ್ಮ ಒಗ್ಗಟ್ಟಾಗಿ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯದನ್ನು ಅದನ್ನು ಬದಿಗಿಟ್ಟು ಒಟ್ಟಾಗಿ ಒಂದು ಹೋಗುವ ಈ ಪಾರ್ಟಿ ಸಂಘಟನೆ ಮಾಡುವ. ಮತ್ತು ಇನ್ನೊಂದು ಹೇಳ್ತಿದ್ದೆ, ನಮ್ಮ ಈ ಕ್ಷೇತ್ರದಲ್ಲಿ ಯು ಟಿ ಕಾದವರು ಇದ್ದಾರೆ, ಅವರು ನಿಜವಾಗಿ ನಮ್ಮದು ಒಂದು ನಂಬರ್ ಒನ್ ಶಾಸಕರು ಸಚಿವರು ಇಡೀ ಇಡೀ ರಾಜ್ಯದಲ್ಲಿ. ನಮಗೆ ಏನು ಸಮಸ್ಯೆ ಬಂದರೂ ಅವರ ಹತ್ತಿರ ಹೋದರೆ ಅವರೊಂದು ಭಾರಿ ಸರಳ ವ್ಯಕ್ತಿತ್ವದ ಒಂದು ಒಬ್ಬ ಒಂದು ಶಾಸಕರು. ಅಂಥ ಶಾಸಕರು ನಾವು ಪಡೆದುಕೊಂಡಿದ್ದೇವೆ ಮಂಗಳೂರು ಕ್ಷೇತ್ರದಲ್ಲಿ. ಖಂಡಿತವಾಗಿ ಅವರ ಎಲ್ಲ ಅವರಿಗೆ ಅವರ ಕೈವನ್ನು ಬಲಪಡಿಸಿ ಕೆಲಸ ಮಾಡಿ ಎಲ್ಲ ನಮ್ಮ ಈ ಮುನ್ನೂರು ಗ್ರಾಮದ ಎಲ್ಲ ನಮ್ಮ ಈ ಒಂದು ಕಾರ್ಯಕರ್ತರ ಕಾರ್ಯಕ್ಕೆ ಒಟ್ಟಿಗೆ ಸೇರಿಕೊಂಡು ಈ ಪಕ್ಷದ ಬಲವನ್ನು ಬಲ ಸಂಘಟನೆ ಮಾಡಿಕೊಂಡು ಹೋಗುವ ನಿಮ್ಮಲ್ಲೆಲ್ಲ ಸಹಕಾರ ಬೇಕೆಂದು ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮನೆ ಮನೆಗೆ ಕಾಂಗ್ರೆಸ್ ಎಂಬ ಕಾರ್ಯಕ್ರಮದ ಕಿರುಹೊತ್ತಿಗೆಯನ್ನು ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಭಾಗದಲ್ಲೂ ಕೂಡ ಅದನ್ನು ಹಂಚಬೇಕು ಎಂಬ ಒಂದು ದೃಷ್ಟಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಆದೇಶದ ಮೇರೆಗೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿಯವರು ಉಳ್ಳಾಲ ಬ್ಲಾಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಕೆಲಸವನ್ನು ಈಗಾಗಲೇ ಮಾಡ್ತಾ ಬರ್ತಾ ಇದ್ದಾರೆ. ಹೆಚ್ಚಿನ ಗ್ರಾಮದಲ್ಲಿ ಈ ಕೆಲಸ ಈಗ ನಡೆಯುತ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಕಳೆದ 2013 ಇಸವಿಯಲ್ಲಿ ವಿಧಾನಸಭೆಯ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷವು ಒಂದು ಚುನಾವಣಾ ಪ್ರಣಾಳಿಕೆಯನ್ನು ತಯಾರು ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಏನೆಲ್ಲ ಭರವಸೆಯನ್ನು ಕೊಡಬೇಕು ಅವೆಲ್ಲ ಮುಖ್ಯವಾದಂಥ ಭರವಸೆಗಳನ್ನು ನೀಡಿಕೊಂಡು ಜನರ ಮುಂದೆ ಹೋಯಿತು. 2013 ಚುನಾವಣೆಯಲ್ಲಿ ಕರ್ನಾಟಕದ ಜನರು ಕಾಂಗ್ರೆಸ್ ಪಕ್ಷದ ಪರವಾಗಿ ಜನಾದೇಶವನ್ನು ಕೊಟ್ಟರು. ಜನಾದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಜನರಿಗೆ ಏನೆಲ್ಲ ಆಶ್ವಾಸನೆಯನ್ನು ನಾವು ಕೊಟ್ಟಿದ್ದೇವೆ ಅದನ್ನು ಈಡೇರಿಸುವಂಥ ಸಲುವಾಗಿ ಪ್ರಥಮತಃ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ ಸಂದರ್ಭದಲ್ಲೇ ಅಣ್ಣಭಾಗ್ಯದಂಥ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇರದಂಥ ಒಂದು ಉತ್ತಮವಾದಂಥ ಒಂದು ಭಾಗ್ಯವನ್ನು ಕರ್ನಾಟಕ ಜನತೆಗೆ ಪ್ರಥಮತಃ ಕೊಟ್ಟರು. ಅನಂತರ ಚುನಾವಣೆ ಕಳೆದು 4.5 ವರ್ಷಗಳಲ್ಲಿ ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಭರವಸೆಯನ್ನು ಕೊಟ್ಟಿದೆ ಅದರ 90%ಕ್ಕಿಂತಲೂ ಹೆಚ್ಚಿನ ಭಾಗ, ಅಂದರೆ 165 ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ಕೊಟ್ಟಿದ್ದರಲ್ಲಿ 155 ಭರವಸೆಗಳನ್ನು ಈಡೇರಿಸುವುದರ ಜೊತೆಗೆ ಈ ರೈತರ ಸಾಲ ಮನ್ನಾ ಸಹಕಾರಿ ಸಂಘದಲ್ಲಿ ರೈತರು ಪಡೆದಂಥ 50,000 ರೂಪಾಯಿವರೆಗಿನ ಸಾಲ ಮನ್ನಾದಂಥ ಯೋಜನೆ, ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಂದರೆ 5 ರೂಪಾಯಿಗೆ ಫಲಾಹಾರ 10 ರೂಪಾಯಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು BBMP ಪ್ರದೇಶದಲ್ಲಿ ಮಾಡಿಕೊಂಡು ಈಗಾಗಲೇ ಕರ್ನಾಟಕದ ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ವಿಸ್ತರಿಸುವಂಥ ಕೆಲಸವನ್ನು ಮಾಡಿದೆ. ಅದು ಅಲ್ಲದೆ ಮುಂದೆ ಡಿಸೆಂಬರ್ನಲ್ಲಿ ಈಗಾಗಲೇ ಈ ಅನಿಲ ಭಾಗ್ಯದಂಥ ಒಂದು ಯೋಜನೆ ಉತ್ತಮವಾದಂಥ ಯೋಜನೆ ಅಂದರೆ ಅನಿಲ ಭಾಗ್ಯ ಅಂತ ಹೇಳಿದರೆ ಒಬ್ಬರಿಗೆ ಒಂದು ಗ್ಯಾಸ್ ಸಿಲಿಂಡರ್ ಸ್ಟೌವ್ ಅದರ ಜೊತೆಗೆ ಅದಕ್ಕೆ ಏನೆಲ್ಲ ಬೇಕು ಆ ಪರಿಕರಗಳು ಅದರ ಜೊತೆಗೆ 2 ಗ್ಯಾಸ್ ಫಿಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮುಂದಿನ ಡಿಸೆಂಬರ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಸಚಿವರಾದಂಥ ಯು ಟಿ ಖಾದರ್ ಅವರ ಸಮ್ಮುಖದಲ್ಲಿ ಕೂಡ ಜಾರಿಗೆ ಬರ್ತಾ ಇದೆ. ಇದೆಲ್ಲ ಕಾರ್ಯಕ್ರಮಗಳು ಏನನ್ನು ಹೇಳ್ತದೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಜನತೆಯ ಬಳಿಗೆ ಹೋಗುವಾಗ ಅಭಿವೃದ್ಧಿ ಪರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ಏನನ್ನು ಕೊಟ್ಟಿದ್ದೇವೆ ಅದನ್ನು ನಾವು ಈಡೇರಿಸಿದ್ದೇವೆ ಎಂಬ ಒಂದು ಮಾತನ್ನು ಜನರಿಗೆ ತಿಳಿಸುವಂಥ ಸಲುವಾಗಿ ಈ ಮನೆ ಮನೆಗೆ ಕಾಂಗ್ರೆಸ್ ಎಂಬ ಕಿರು ಹೊತ್ತಿಗೆಯನ್ನು ತರುವುದರ ಮೂಲಕ ಪ್ರತಿಯೊಂದು ಮನೆಯವರಿಗೆ ಕೂಡ ಈ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ. ಈಗ ಈ ಕೆಲಸ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದರೆ ಕಾಂಗ್ರೆಸ್ ಮತ್ತು BJP ಅಥವಾ ಇತರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂಥ ಒಂದು ವ್ಯತ್ಯಾಸ ಕೂಡ ಜನರಿಗೆ ತಿಳಿಯಬೇಕಾಗಿದೆ. ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿಯವರು ಹೇಳಿದಾಗಿ 2008 ಇಸವಿಯಲ್ಲಿ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆಯಿತು. ನಡೆಯುವಂಥ ಸಂದರ್ಭದಲ್ಲಿ BJP ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ
ನಾನು ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಕುಮಾರಸ್ವಾಮಿಯವರು ತಪ್ಪಿಸಿದ್ರು ಅಂತ ಹೇಳಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕೂಗಾಡಿದ್ರು, ನನಗೆ ಅವಕಾಶ ಕೊಡಲಿಲ್ಲ, ಅವಕಾಶ ವಂಚಿತ ಮಾಡಿದ್ರು, ನನಗೆ ಒಂದು ಅವಕಾಶ ಕೊಡಬೇಕು, ಅವಕಾಶ ಕೊಡಬೇಕು ಅಂತೇಳಿ ಜನತೆಯ ಮುಂದೆ ಕೇಳಿದರು. ಆದರೆ ಜನತೆ ಸ್ಪಷ್ಟವಾದ ಬಹುಮತ ಕೊಡದಿದ್ದರೂ ಕೂಡ 224 ಸ್ಥಾನಗಳಲ್ಲಿ 110 ಸ್ಥಾನಗಳನ್ನು ಕೊಡುವುದರ ಮೂಲಕ ಒಂದು 3 ಸ್ಥಾನಗಳ ಅವರಿಗೆ ಕೊರತೆ ಆಯಿತು. ಪಕ್ಷೇತರರನ್ನು ಸೆಳೆದುಕೊಂಡು ಅವರು ಸರ್ಕಾರವನ್ನು ರಚಿಸಿದರು. ಸರ್ಕಾರ ರಚಿಸಿದಂಥ ಸಂದರ್ಭದಲ್ಲಿ ಅವರು ಜನತೆಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಆ 5 ವರ್ಷಗಳಲ್ಲಿ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಒಂದನೇ ಅಂಶ. ಎರಡನೇ ಅಂಶ, ಅಧಿಕಾರಕ್ಕೆ ಬಂದ ನಂತರ 3 ಮುಖ್ಯಮಂತ್ರಿಗಳನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ವಿಧಾನಸಭೆಯಲ್ಲಿ ಯಾವುದೇ ಪಕ್ಷ ಕೂಡ ಕಂಡಂಥ ಒಂದು ಇತಿಹಾಸ ಕರ್ನಾಟಕದಲ್ಲಿ ಇಲ್ಲ. 3 ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪನವರು, ಸನ್ಮಾನ್ಯ ಸದಾನಂದಗೌಡರು, ಸನ್ಮಾನ್ಯ ಜಗದೀಶ್ ಶೆಟ್ಟರವರು ಮುಖ್ಯಮಂತ್ರಿ ಆದರು. ಕೊನೆಗೆ 2 ಉಪಮುಖ್ಯಮಂತ್ರಿಗಳನ್ನು ಕೂಡ ನೇಮಿಸಿದ್ರು. ಯಾಕೆ? ಸರ್ಕಾರವನ್ನು ಅವರಿಗೆ ನಡೆಸಲಿಕ್ಕೆ ಆಗಲಿಲ್ಲ, ಅವರ ಜೊತೆ ಒಗ್ಗಟ್ಟಿಲ್ಲ. ಸರ್ಕಾರ ಬಂದು 6 ತಿಂಗಳ ಒಳಗೆ ಬಿಜೆಪಿಗಳಿಗೆ ಅಧಿಕಾರದ ಕಚ್ಚಾಟ ಪ್ರಾರಂಭವಾಯಿತು. ಅವರಿಗೆ ಮಂತ್ರಿ ಸ್ಥಾನದ ವಿಚಾರ, ಬೇರೆ ಬೇರೆ ವಿಚಾರಗಳಲ್ಲಿ ಅವರವರಿಗೆ ಭಿನ್ನಮತ ಇದು ಮಾಡಿಕೊಂಡು, ಆನಂತರ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸುವುದಕ್ಕೆಲ್ಲವೂ ಕೂಡ ಸಾಧ್ಯವಾಗಲಿಲ್ಲ. ಅದರ ಜೊತೆಗೆ ಈ ಗಣಿ ಹಗರಣ, ಬೇರೆ ಬೇರೆ ಹಗರಣದ ಮೂಲಕ ದೇಶದ ಇತಿಹಾಸದಲ್ಲೇ ಅಧಿಕಾರದಲ್ಲಿರುವಾಗ, ಅದು ಕೂಡ ಅವರದೇ ಪಕ್ಷ ಅಧಿಕಾರದಲ್ಲಿರುವಾಗ ಒಂದು ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದಿದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತೇಳಿ ನಾವು ಹೇಳಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಮೊನ್ನೆ ಉಡುಪಿಯಲ್ಲಿ ಇವರ ಪರಿವರ್ತನಾ ಯಾತ್ರೆ ಇತ್ತು. ಪರಿವರ್ತನಾ ಯಾತ್ರೆಯಲ್ಲಿ ಯಡಿಯೂರಪ್ಪನವರು ಹೇಳ್ತಾರೆ, ಈ ದೇಶದ ಇತಿಹಾಸದಲ್ಲಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಇವರು ತಿಳ್ಕೊಳ್ಬೇಕು ಯಡಿಯೂರಪ್ಪನವರು. ಯಾಕೆ ಅಂತ ಹೇಳಿದರೆ, ಈ ದೇಶದ ಇತಿಹಾಸದಲ್ಲಿ ನಾವು ಕಂಡ ಮಟ್ಟಿಗೆ 4.5 ವರ್ಷದ ಅಧಿಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಂದೆ ಯಾವುದೇ ಒಂದು ಭ್ರಷ್ಟಾಚಾರ ಬಿಡಿ, ಯಾವುದೇ ಒಂದು ಕೆಟ್ಟ ಹೆಸರು, ಕಪ್ಪು ಚುಕ್ಕೆ ಇದುವರೆಗೆ ಬರಲಿಲ್ಲ. ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಜೈಲಿಗೆ ಹೋದಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭ್ರಷ್ಟಾಚಾರಿಯಾಗಿದ್ದು ಸಿದ್ದರಾಮಯ್ಯನವರನ್ನು ಭ್ರಷ್ಟಾಚಾರಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇವರು ಸುಳ್ಳು ಹೇಳುವುದರಲ್ಲಿ ನಿಸ್ಸಿಂಬು. ಇವರು ಯಾವುದೇ ಅಭಿವೃದ್ಧಿ ಕೆಲಸ ಇವರಿಂದ ಆಗುವುದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದೂರುವಂಥ ಯಾವುದೇ ಇವರ ಜೊತೆ ಯಾವುದೇ ಕೂಡ ಒಂದು ಇದು ಅಸ್ತ್ರ ಇವರ ಕೈಯಲ್ಲಿಲ್ಲ. ಅದಕ್ಕೆ ಬೇಕಾಗಿ ಈಗ ಪರಿವರ್ತನಾ ಯಾತ್ರೆಯಲ್ಲೂ ಕೂಡ ಹೋದಲ್ಲಿ ಎಲ್ಲ ಕೂಡ ಇವರ ಜೊತೆ ಇವರಲ್ಲಿರುವಂಥ ಎಲ್ಲ ಟೀಮ್, ಅದು ಮಂತ್ರಿಗಳಿರ್ಬೋದು ಅಥವಾ ಅವರ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಸುಳ್ಳು ಹೇಳಿಕೊಂಡು ಮುಂದೆ ಅಧಿಕಾರಕ್ಕೆ ಬರಬೇಕು ಎಂಬ ದೃಷ್ಟಿಯಲ್ಲಿ ಸುಳ್ಳನ್ನೇ ಹೇಳ್ತಾ ಇದ್ದಾರೆ. ನಾವು ಇದನ್ನು ಏನು ಮಾಡ್ತೇವೆ, ಈಗ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಕಳೆದ 2014 ಇಸವಿಯಲ್ಲಿ ಕೇಂದ್ರದಲ್ಲಿ ಚುನಾವಣೆ ನಡೆಯಿತು. 13ನೇ ಇಸವಿಯಲ್ಲಿ ಕೇಂದ್ರದಲ್ಲಿ ಚುನಾವಣೆ ನಡೆಯಿತು. ಸನ್ಮಾನ್ಯ ಮೋದಿಯವರು ಆ ಸಂದರ್ಭದಲ್ಲಿ ಜನತೆಗೆ ಒಂದು ದೊಡ್ಡ ಭರವಸೆಯನ್ನು ನೀಡಿದರು. ಏನಂತ ಹೇಳಿದರೆ, ಹೋದಲ್ಲೆಲ್ಲ ಅವರ ಪಕ್ಷ ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ತಂದುಕೊಂಡು ನಾವು ಅದನ್ನು ಪ್ರತಿಯೊಬ್ಬರ ಅಕೌಂಟಿಗೆ ಕೂಡ 15 ಲಕ್ಷ ರೂಪಾಯಿಯನ್ನು ನಾವು ಹಾಕ್ತೇವೆ. ಈ 15 ಲಕ್ಷ ರೂಪಾಯಿ ಸಿಗುವಾಗ ಯಾರಿಗೆ ಬೇಡ, ಎಲ್ಲರಿಗೂ ಕೂಡ ಬೇಕಾಗ್ತದೆ. ಅದನ್ನು ನಂಬಿಕೊಂಡು ಜನ ಬಿಜೆಪಿಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟರು. ಅವರು ಅಧಿಕಾರ ಪಡೆದು 3.5 ವರ್ಷ ಆಗ್ತಾ ಬಂತು. 3.5 ವರ್ಷಗಳಲ್ಲಿ 15 ಲಕ್ಷ ಬಿಡಿ, ಕೇವಲ 15 ರೂಪಾಯಿಯನ್ನು ಕೂಡ ಈ ಕೇಂದ್ರದ ಬಿಜೆಪಿ ಸರ್ಕಾರದ ಮಂತ್ರಿಗಳಿಗೆ, ಸನ್ಮಾನ್ಯ ಮೋದಿಯವರಿಗೆ, ಸನ್ಮಾನ್ಯ ವಿತ್ತ ಸಚಿವರಿಗೆ ಒಬ್ಬರ ಅಕೌಂಟ್ಗೆ ಹಾಕಲಿಕ್ಕೆ ಸಾಧ್ಯವೂ ಕೂಡ ಆಗಲಿಲ್ಲ. ಅದರ ಜೊತೆಗೆ ಬೇರೆ ಬೇರೆ ಏನು ಅವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ, ಆ ಭರವಸೆಗಳಲ್ಲಿ 10% ಕೂಡ ಈಡೇರಿಸಲಿಕ್ಕಾಗಲಿಲ್ಲ. ಈಗ ದೇಶವೇ ಕೂಡ ಈ ನೋಟ್ ಬ್ಯಾನ್ ಮತ್ತು GST ಅಂತ ಒಂದು ಕಾನೂನನ್ನು ತಂದುಕೊಂಡು ಜನರ ಮೇಲೆ ಭಾರ ಹಾಕುವ ಮುಖಾಂತರ ಈಗ ಜನರಿಗೆ ಕೂಡ ಈ BJP ಬೇಡದಂಥ ಪರಿಸ್ಥಿತಿ ಆಗಿದೆ. ಇದರ ಪರಿಣಾಮ ಖಂಡಿತವಾಗಿ ಮುಂದೆ ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಖಂಡಿತವಾಗಿ BJPಗೆ ಏನು ಜನ ಅದಕ್ಕೆ ತಕ್ಕದಾದಂಥ ಪಾಠವನ್ನು ಕಲಿಸ್ತಾರೆ. ಈ ವಿಚಾರವನ್ನು ಕೂಡ ನಾವು ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ BJP ಏನು ಭರವಸೆ ಕೊಟ್ಟಿತ್ತು, ಏನು ಆ ಭರವಸೆಯನ್ನು ಈಡೇರಿಸಲಿ, ಏನು ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿಕಾರಿಗಳು ನಾವು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿದ್ದು BJPಯ ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ಕೆಲಸ ಕಾರ್ಯಗಳು, ಅವರ ಎಲ್ಲ ವಿಚಾರಗಳನ್ನು ಕೂಡ ಅವರು ಕೊಟ್ಟಂಥ ಏನು ಕೊಡುಗೆ ಇದೆ, ಅದನ್ನು ಕೊಡುಗೆ ವೈಫಲ್ಯ ಏನಿದೆ, ಆ ವೈಫಲ್ಯಗಳನ್ನು ಕೂಡ ನಾವು ಮನೆ ಮನೆಗೆ ತಿಳಿಸ್ತೇವೆ. BJPಗೆ ನೀವು ಅಧಿಕಾರ ಕೊಟ್ಟಾಗ ಕರ್ನಾಟಕದಲ್ಲಿ 2008 2013ನೇ ಇಸವಿಯೊಳಗೆ BJPಯವರು ಕೂಡ ಏನು ಮಾಡಿದ್ದಾರೆ, ನೀವು ಅಧಿಕಾರ ಅವರಿಗೆ ಕೊಟ್ಟು ನೋಡಿದ್ದೀರಿ. ಅವರಿಗೆ ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ. 5 ವರ್ಷಗಳಲ್ಲಿ ಅವರವರಿಗೆ ಗಲಾಟೆ ಮಾಡುವ ಮೂಲಕ, ಜೈಲಿಗೆ ಹೋಗುವ ಮೂಲಕ, ಇವನು ಬಹಳಷ್ಟು ಮಂತ್ರಿಗಳು ಬೇರೆ ಬೇರೆ ವಿಚಾರಗಳಲ್ಲಿ ಜೈಲಿಗೆ ಹೋದಂಥ ದೃಷ್ಟಾಂತವನ್ನು ಜನರಿಗೆ ಮಾಡಿಕೊಂಡು ಮುಂದೆ 2018 ಚುನಾವಣೆಯಲ್ಲೂ ಕೂಡ ಜನರು ಈ ಪುಸ್ತಕವನ್ನು ನೋಡಿಕೊಂಡು ಪ್ರತಿಯೊಬ್ಬರು ಕೂಡ ಕೇವಲ ಈ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದ ಕಿರುಹೊತ್ತಿಗೆ ನಾವು ಮನೆಗೆ ಕೊಡುವಾಗ
ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡಿ, ನೀವು ನಿಜವಾಗಿ ನಿಮ್ಮ ಸೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ನಿಮ್ಗೆ ಓಟು ಕೊಡಿ. ಅದರ ಜೊತೆಗೆ ನಾವು ಇಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಒಂದು ವಿಶೇಷವಾದಂಥ ಕ್ಷೇತ್ರ. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಈ ಭಾಗದ ಶಾಸಕರು ಸನ್ಮಾನ್ಯ ಸಚಿವರಾದಂಥ ಯು ಟಿ ಖಾದರ್ ಅವರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ನಮ್ಮ ಉಳ್ಳಾಳದ ಅಧ್ಯಕ್ಷರ ಒಂದು ಆದೇಶ ಪ್ರಕಾರ ನಾವೆಲ್ಲ ಮುನ್ನೂರು ಗ್ರಾಮದ ಪಂಚಾಯತ್ ಸದಸ್ಯರು ಹಾಗೂ ಹಿರಿಯ ಕಾಂಗ್ರೆಸ್ ಸದಸ್ಯರು ಎಲ್ಲ ಅವರ ಆದೇಶ ಪ್ರಕಾರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಎಲ್ಲ ಮುಖಂಡರಿಗೂ ಕೂಡ ನಮ್ಮ ಮುನ್ನೂರು ಘಟಕದ ಪರವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುನ್ನೂರು ಗ್ರಾಮದ ಪರವಾಗಿ, ಅಂದರೆ ಕಾಂಗ್ರೆಸ್ ಪಕ್ಷವು ನಮಗೆ ಈಗ ಉದಾಹರಣೆಗೆ ಮುನ್ನೂರು ಗ್ರಾಮದಲ್ಲಿ ಏಳು ವಾರ್ಡ್ನಲ್ಲಿ ಏಳು ಬೂತ್ ಅಧ್ಯಕ್ಷರಿದ್ದಾರೆ. ಸ್ಪಷ್ಟವಾಗಿ ಒಂದು ನಮಗೆ ಆದೇಶ ಕೊಟ್ಟಿದ್ದಾರೆ, ಪ್ರತಿ ಮನೆಗೆ ಯಾರಾಗಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರ ಮನೆಗೂ ಈ ಫಾರ್ಮಲ್ಲಿ ಜಿಲ್ಲೆ ಹೆಸರು, ತಾಲೂಕು ಹೆಸರು, ಬ್ಲಾಕಿನ ಹೆಸರು ಹಾಗೂ ಮನೆ ಸಂಖ್ಯೆ, ಯಜಮಾನ ಸಂಖ್ಯೆ ಹಾಗೂ ಬೂತ್ ಸಂಖ್ಯೆ ಹಾಗೂ ಆ ಮನೆಯ ಕುಟುಂಬಸ್ಥರಿಗೆ ಉದ್ಯೋಗ ಉಂಟಾ ಉದ್ಯೋಗ ಇಲ್ಲವಾ, ಯಾವ ರೀತಿ ಅವರ ಅಲ್ಲಿ ಜೀವನ ಮಾಡ್ತಾರೆ, ನಮ್ಮ ಈ ಸರ್ಕಾರದಿಂದ ಆ ಯೋಜನೆ ಅವರಿಗೆ ತಲುಪಿದೆವೋ ಇಲ್ಲವೋ, ನಮ್ಮ ಈ ಸರ್ಕಾರದಿಂದ ಅವರಿಗೆ ಸಮಾಧಾನ ಆಗಿದೆಯೋ ಸಮಾಧಾನ ಆಗಲಿಲ್ಲವೋ ಅದು ಕೂಡ ಸ್ಪಷ್ಟವಾಗಿ ಇಲ್ಲಿ ನಮಗೆ ನಿದರ್ಶನ ಕೊಟ್ಟಿದ್ದಾರೆ. ಅಂತೂ ಮುನ್ನೂರು ಗ್ರಾಮದ ಎಲ್ಲ ಮನೆಗೆ ನಾವು ಏಳು ವಾರ್ಡ್ನ ಅಧ್ಯಕ್ಷರ ಮುಖಾಂತರ, ಪಂಚಾಯತ್ ಸದಸ್ಯರ ಮುಖಾಂತರ ಹಾಗೂ ಹಿರಿಯ ಮುಖಂಡರ ಮುಖಾಂತರ ಪ್ರತಿಯೊಬ್ಬ ಒಂದು ಮನೆಯಲ್ಲಿ ಕೂಡ ಯಾರಾಗಲಿ ಕಾರ್ಯಕರ್ತರ ಒಟ್ಟಿಗೆ ನಾವು ಪ್ರತಿ ಮನೆಗೆ ಭೇಟಿ ಕೊಟ್ಟು ಉಳ್ಳಾಳದ ಬ್ಲಾಕ್ನ ಅಧ್ಯಕ್ಷರ ಆದೇಶ ಮೇರೆಗೆ ಖಂಡಿತವಾಗಿ ಈ ಕೆಲಸ ಮಾಡ್ತೇವೆ. ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡುವುದಂದರೆ ಮುನ್ನೂರು ಗ್ರಾಮದವರಿಗೆ, ನಾವು ಬರುವಾಗ ನಾವು ರಾಜ್ಯಕ್ಕೆ ರಹಿತವಾಗಿ ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ಕೆಲಸ ನಿಮಗೆ ಮುಟ್ಟಿದವೋ ಇಲ್ಲವೋ ಹಾಗೂ ನಿಮ್ಮ ಈಗ ಆ ವಾರ್ಡ್ನಲ್ಲಿ ಯಾವ ಯಾವ ಕೆಲಸ ಬಾಕಿ ಇದೋ ಅದನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ನಿದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಸಚಿವರು ಮುನ್ನೂರು ಗ್ರಾಮದಲ್ಲಿ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಯಾವುದು ರಾಜ್ಯಕ್ಕೆ ರಹಿತವಾಗಿ ನಾನು ಹೆಸರು ಹೇಳುವುದಿಲ್ಲ, ಎಲ್ಲ ವಾರ್ಡ್ನಲ್ಲಿ ಕೂಡ ನಮ್ಮ ಮಿನಿಸ್ಟರ್ ಅವರು ಕೆಲಸ ಮಾಡಿದ್ದಾರೆ. ಆದ ಕಾರಣ ಚಿಕ್ಕ ಪುಟ್ಟ ಕೆಲಸ ಪಂಚಾಯತ್ನಕ್ಕೆ ಆಗುವುದು, ಜಿಲ್ಲಾ ಪಂಚಾಯತ್ನಲ್ಲಿ ಆಗುವುದು, ತಾಲೂಕು ಪಂಚಾಯತ್ನಲ್ಲಿ ಆಗುವ ಕೆಲಸವೂ ಕೂಡ ನಿಮ್ಮ ಮನೆ ಹತ್ತಿರ ನಿಮ್ಮ ಪರಿಸರದ ಆಗದಿದ್ದರೆ ದಯವಿಟ್ಟು ಗ್ರಾಮಸ್ಥರು ನಾವು ನಿಮ್ಮ ಮನೆಗೆ ಬರುವಾಗ ನಮಗೆ ಕೊಟ್ಟ ಆದೇಶಕ್ಕೆ ನಿಮ್ಮ ಈ ನಿಮ್ಮ ಅನಿಸಿಕೆಯನ್ನು ಕೊಟ್ಟು ನಾವು ನಿಮ್ಮ ಕೆಲಸವನ್ನು ಪೂರೈಸುತ್ತೇವೆ ಅಂತ ಈ ಮೂಲಕ ನಾನು ನಿಮ್ಮ